येसुवे स्तोत्र, येसुवे वंदने, येसुवे आराधने। नम्म रक्षकराद प्रभु येसुवे मत्तायन शुभ संदेश 28ने अध्यायदल्ली नुडिदिरुव हागे नानु निम्मन्नेंदु अनाथरनागि बिडुवुदिल्ल लोकांत्यदवरेगू नानु निम्मोंदिगिरुव नम्म वाग्दान नीडिरुवंत कर्तरे निम्म वाग्दानगळल्लि विश्वास इट्टु दानियेलु उपवास प्रार्थनेयल्लि 21 दिन ನಿಮ್ಮೊಂದಿಗೆ ಸಂಚರಿಸಿದಂಥ ನಿಮ್ಮೊಂದಿಗೆ ಧ್ಯಾನಿಸಿ ಜೀವನವನ್ನು ನಿಮಗಾಗಿ ನುಡುಪಾಗಿಟ್ಟ ಎಲ್ಲ ಸಹೋದರ ಸಹೋದರಿಯರನ್ನು ಯೇಸುವೇ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಇಲ್ಲಿ ನೆರೆದಿರುವಂಥ ಈ ಮಕ್ಕಳಲ್ಲಿ ರೋಗಿಗಳಿದ್ದಾರೆ, ದುಃಖಿತರಿದ್ದಾರೆ, ಸಂಕಟದಲ್ಲಿರುವವರಿದ್ದಾರೆ, ಮನೆಯ ಬಗ್ಗೆ ಬಾಧೆ ಪಡುವವರಿದ್ದಾರೆ, ಹಲವಾರು ರೋಗಗಳಿಂದ ಮಾನಸಿಕ ಶಾರೀರಿಕ ಸಂಕಷ್ಟಗಳಿಂದ ನರಳುವಂಥ ನಮ್ಮ ಮಕ್ಕಳಿದ್ದಾರೆ. ಅವರನ್ನೆಲ್ಲ ಪ್ರಭುವೇ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೀವಿ. ಇವರ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೀವಿ. ಇವರ ಪ್ರತಿಯೊಂದು ಉದ್ದೇಶಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೀವಿ. ಮಾಡುವಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೀವಿ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರಯೇಕ ದೇವನೇ. ತ್ರಿಯೇಕ ದೇವರ ಮಕ್ಕಳಾಗಿ ಈ ನಿಮಿಷ ನಾನು ಮಾಡುವಂಥ ಪ್ರಾರ್ಥನೆಯನ್ನು ನೀವು ರಿಪೀಟ್ ಮಾಡಿ ಪ್ರಾರ್ಥಿಸಿರಿ. ನಮ್ಮ ರಕ್ಷಕರಾದ ಯೇಸುವೆ, ನಿಮ್ಮ ಮುಂದೆ ಈ ಆರಾಧನೆ ನಿಮಿಷಗಳನ್ನು ನಾವು ಮಾಡುತ್ತಿರುವಾಗ ನಮ್ಮನ್ನೇ ಪೂರ್ಣವಾಗಿ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೀವಿ. ನಮ್ಮ ದುಃಖಗಳನ್ನು, ನಮ್ಮ ಸಂಕಟಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ತಂದೆ ತಾಯಂದರನ್ನು, ನಮ್ಮ ಮಕ್ಕಳನ್ನು, ನಮ್ಮ ಪ್ರಾರ್ಥನಾ ಸಹಾಯ ಬೇಡಿಕೊಂಡವರನ್ನು ಪ್ರಭುವೇ ನಿಮ್ಮ ಪವಿತ್ರ ಪರಮಪ್ರಸಾದದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೀವಿ. ನಮ್ಮ ರಕ್ಷಕರಾಗಿ ಲೋಕಕ್ಕೆ ಬಂದಂಥ ಪ್ರಭು ಕ್ರಿಸ್ತನೇ, ನಿಮ್ಮಲ್ಲಿ ವಿಶ್ವಾಸ ಇಟ್ಟಿರುವಂಥ ಯಾರೂ ನಾಶವಾಗದೆ ಈ ನಿಮಿಷ ಕಾಲ್ವರಿಯಲ್ಲಿ ನಮಗಾಗಿ ಸುರಿದಂಥ ರಕ್ತದಿಂದ ನಮಗೆ ರಕ್ಷಣೆಯನ್ನು ನೀಡಿರಿ ಪ್ರಭುವೇ. ರೋಗಿಗಳ ಮೇಲೆ ಕರುಣೆ ತೋರಿ ಸೌಖ್ಯವನ್ನದೇ ಪಾಲಿಸಿರಿ.
ಬಂಧಿತರಿಗೆ ಬಿಡುಗಡೆಯನ್ನು ನೀಡಿದಂತಹ ಪ್ರಭುವೇ, ಈ ನಿಮಿಷ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸಿ ಆರಾಧನೆಗಾಗಿ ನಿಮ್ಮ ಮುಂದಿರುವಾಗ ಪ್ರಭುವೇ, 21 ದಿನಗಳ ಕಾಲ ದಾನಿಯೇಲು ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿದ ನಾವು ಪ್ರಾರ್ಥನೆಯ ಮೂಲಕ ದೈವವಾಕ್ಯದ ಧ್ಯಾನದ ಮೂಲಕ ನಾವು ಉಪವಾಸದ ಮೂಲಕ ಈ ದಿನಗಳನ್ನು ಕಳೆದಿದ್ದೇವೆ. ಯಾವ ಉದ್ದೇಶದಿಂದ ನಮ್ಮ ಮಕ್ಕಳು ಪ್ರಾರ್ಥನೆ ಉಪವಾಸದಲ್ಲಿ ತೊಡಗಿದರು ಪ್ರಭುವೇ, ಆ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಇಲ್ಲಿರುವಂಥ ಪ್ರತಿಯೊಂದು ನಿಮ್ಮ ಮಕ್ಕಳ ನೋವು ಕಷ್ಟಗಳನ್ನು ಒಂದು ಆರಾಧನೆಯ ಹಾಡಿನ ರೂಪದಲ್ಲಿ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಒಟ್ಟಾಗಿ ಸೇರಿ ಈ ಆರಾಧನೆಯ ಹಾಡನ್ನು ಹಾಡುತ್ತಾ ನಾವು ದೇವರನ್ನು ಆರಾಧಿಸೋಣ, ನಮ್ಮ ದುಃಖಗಳೊಂದಿಗೆ ಆರಾಧಿಸೋಣ, ನೋವುಗಳೊಂದಿಗೆ ಆರಾಧಿಸೋಣ, ಸಂಕಟಗಳೊಂದಿಗೆ ದೇವರನ್ನ ಆರಾಧಿಸಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ನತ ದೇವನಿಗೆ ಆರಾಧನೆ, ಮಹಿಮಯ ರಾಜನಿಗೆ ಆರಾಧನೆ, ಉನ್ನತ ದೇವನಿಗೆ ಆರಾಧನೆ, ಮಹಿಮಯ ರಾಜನಿಗೆ ಆರಾಧನೆ, ಆರಾಧನೆ 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 ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, ಉನ್ನತ ದೇವನಿಗೆ ಆರಾಧನೆ, ಮಹಿಮೆಯ ದೇವನಿಗೆ ಆರಾಧನೆ, ಆರಾಧನೆ 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 ಆರಾಧನೆ, ತ್ರಿಯೇಕ ದೇವನೆ ಆರಾಧನೆ, ತ್ರಿಯೇಕ ದೇವನೆ ಆರಾಧನೆ, ಉನ್ನತ ದೇವನಿಗೆ ಆರಾಧನೆ, ಮಹಿಮೆಯ ಪ್ರಿಯರೇ, ಲೋಕದಲ್ಲಿ ನಡೆಯುತ್ತಿರುವಂಥ ಯುದ್ಧ ಸಂಕಷ್ಟ ಭಿನ್ನಾಭಿಪ್ರಾಯಗಳು ನೋವುಗಳು ಎಲ್ಲವನ್ನ ದೇವರ ಕರಗಳಲ್ಲಿ ಸಮರ್ಪಿಸುವಂಥ ನಿಮಿಷ. ದೇವರು ನಮ್ಮನ್ನು ಬಹಳಷ್ಟು ಪ್ರೀತಿಸಿ ತಮ್ಮ ಏಕಮಾತ್ರ ಪುತ್ರನೇ ನೀಡುವಷ್ಟು ಪ್ರೀತಿಸಿ ನಮ್ಮನ್ನು ರಕ್ಷಿಸಿದ್ದಾರೆ ಎಂಬುದಾಗಿ ಸಂತ ಯೋವಾನರ ಶುಭ ಸಂದೇಶ 3:16 ಓದುತ್ತಿದ್ದೇವೆ. ಆದರೆ ದೇವರ ರಕ್ಷಣೆಯನ್ನು ಅರಿತುಕೊಳ್ಳದೆ ದೇವರಲ್ಲಿ ವಿಶ್ವಾಸವಿಲ್ಲದೆ ದೂರ ಸರಿದಂಥ ಜನರು ಆತ್ಮಗಳು ಎಷ್ಟು, ಅವರನ್ನೆಲ್ಲ ಪ್ರಭುವಿನ ಕರಗಳಲ್ಲಿ ಸಮರ್ಪಿಸುತ್ತಾ ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ ನಾವೀಗ ದೇವರ ಕರುಣೆಗಾಗಿ ಪ್ರಾರ್ಥಿಸೋಣ. ದಾನಿಯೇಲ್ ಪ್ರವಾದಿಯ ಗ್ರಂಥದಲ್ಲಿ ಓದಿರುವ ಹಾಗೆ, ಪ್ರಭುವೇ ಆಲಿಸಿರಿ, ಪ್ರಭುವೇ ಕ್ಷಮಿಸಿರಿ ಎಂದು ಈಗ 5 ನಾವು ಹೇಳಿ ದೇವರಿಂದ ಕ್ಷಮೆಯನ್ನ ಯಾಚಿಸೋಣ. ಪ್ರಭುವೇ ಆಲಿಸಿರಿ, ಪ್ರಭುವೇ ಕ್ಷಮಿಸಿರಿ. ಪ್ರಭುವೇ ಆಲಿಸಿರಿ, ಪ್ರಭುವೇ ಕ್ಷಮಿಸಿರಿ. ಪ್ರಭುವೇ ಆಲಿಸಿರಿ,
ಪ್ರಭುವೆ ಕ್ಷಮಿಸಿರಿ. ಪ್ರಭುವೆ ಆಲಿಸಿರಿ. ಪ್ರಭುವೆ ಕ್ಷಮಿಸಿರಿ. ಪ್ರಭುವೆ ಆಲಿಸಿರಿ. ಪ್ರಭುವೆ ಕ್ಷಮಿಸಿರಿ. ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮೊಂದಿಗೆ ಸಂಚರಿಸುವಂಥ ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸಿ ಈ ಭರವಸೆಯ ಕೀರ್ತನೆಯನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸೋಣ. ಕೀರ್ತನೆ 27. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ನಾನಾರಿಗೂ ಅಳುಕೆನು, ನನ್ನ ಬಾಳಿಗಾಧಾರ ಪ್ರಭುವೇ. ನಾನಾರಿಗೂ ಅಂಜನು. ಕೇಡು ಮಾಡ ಬಂದರನಗೆ ಕೊಲೆಗೆಡುಕರು ಎಡವೆ ಬಿದ್ದರು, ತಾವೇ ಅಳಿದು ಹೋದರು. ಸೇನೆ ಸಮೇತ ಶತ್ರು ಬಂದರು, ಎದೆಗುಂದನು ಸಮರ ಕೆರಗಿದರು, ನಾ ಭರವಸೆಯಿಂದಿರುವನು. ನಾನೊಂದನು ಕೋರಿದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ. ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ. ನಾ ತಲ್ಲೀನನಾಗಬೇಕು ಅಲ್ಲಾತನ್ನ ಪ್ರಸನ್ನತೆಯಲ್ಲಿ. ಕೇಡು ಕಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಗೂಢಾರದಲ್ಲಿ. ಇರಿಸುವನು ಮರೆಯಾಗಿ ಗರ್ಭಗುಡಿಯಲಿ, ಸುರಕ್ಷಿತ ಶಿಖರದಲ್ಲಿ. ಸುತ್ತಲೂ ನೆರೆದಿಹ ಶತ್ರುಗಳ ನಡುವೆ ತಲೆ ಎತ್ತಿ ನಡೆವೆನು. ದೇವಾಲಯದೊಳು ಜಯಘೋಷದೊಡನೆ ಬಲಿಯನ್ನರ್ಪಿಸುವನು. ಪ್ರಭುವಿಗೆ ಹಾಡುವನು, ವಾದ್ಯ ನುಡಿಸುತ್ತಾ ಕೊಂಡಾಡುವನು. ಪ್ರಭು ನನಗೆ ಮೊರೆಯಿಡುವನು, ಪ್ರಭು ನಿನಗೆ ಮೊರೆಯಿಡುವನು, ಕರುಣಿಸನಗೆ ಸದುತ್ತರವನು. ಅರಸನ್ನ ಮುಖದರ್ಶನವನು ಎಂದೇ ನೀನು, ಅರಸುವನು ಆದನೆ ಎಂದು ಮರುನುಡಿದೆ ನಾನು. ವಿಮುಖನಾಗಬೇಡ ಪ್ರಭು, ಕೋಪದಿಂದ ತಳ್ಳಬೇಡಯ್ಯ. ರಕ್ಷಕ ದೇವ ನನಗೆ ಸಹಾಯಕ, ದಾಸನ ಕೈಬಿಡಬೇಡಯ್ಯ. ಹೆತ್ತವರು ತೊರೆದು ಬಿಟ್ಟರೇನು, ಕರ್ತರು ಪೊರೆಯದಿರನು ನನ್ನನು. ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು. ತಳ್ಳಬೇಡೆನ್ನನು ವೈರಿಗಳ ವಶಕ್ಕೆ, ಸುಳ್ಳು ಸಾಕ್ಷಿಗಳು ಕ್ರೂರಿಗಳವರನಗೆ. ಶತ್ರುವಿನೊಳಿತನು ನಾ ಕಾಣುವೆ ಜೀವಲೋಕದಳು. ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆಯಾದರಳು, ಪ್ರಭುವನು ಎದುರು ನೋಡುತ್ತಿರು ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ನಮ್ಮನ್ನು ಪರಿಪಾಲಿಸುವ ದೇವರು, ತಂದೆ ತಾಯಿ ಮರೆತರೂ ಮರೆಯದ ದೇವರು, ಕರೆ ಹಿಡಿದು ನಡೆಸುವಂತಹ ದೇವರು, ಶತ್ರುಗಳಿಂದ ರಕ್ಷಣೆ ನೀಡುವಂಥ ಆ ದೇವರ ಕರಗಳು. ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಈ ನಿಮಿಷದವರೆಗೆ ಪರಿಪಾಲಿಸ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ, ಮಾಡಿದಂಥ ತಪ್ಪುಗಳಿಗಾಗಿಯೂ, ನಮ್ಮ ಪಾಪಗಳಿಗಾಗಿಯೂ, ನಮ್ಮ ಕುಟುಂಬದ ಪಾಪಗಳಿಗಾಗಿಯೂ, ಲೋಕದ ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸೋಣ. ಕ್ಷಮೆಯ ನೀಡಿ, ಕ್ಷಮೆಯ ನೀಡಿ.
ಪ್ರಭುವೆ ಆಲಿಸಿರಿ, ಪ್ರಭುವೆ ಕ್ಷಮ ನೀಡಿ. ಪ್ರಭುವೆ ಆಲಿಸಿರಿ, ಪ್ರಭುವೆ ಕ್ಷಮ ನೀಡಿ. ಪ್ರಭುವೆ ಆಲಿಸಿರಿ, ಪ್ರಭುವೆ ಕ್ಷಮ ನೀಡಿ. ಪ್ರಭುವೆ ಆಲಿಸಿರಿ, ಪ್ರಭುವೆ ಕ್ಷಮಿಸಿರಿ. ಪಾಪ ಮಾಡಿದರೂ ಕೂಡ ಪಾಪ ಮಾಡಿದ ಸ್ತ್ರೀಯನ್ನು ದಿಟ್ಟಿಸಿ ನೋಡಿ ಪ್ರಭು ನುಡಿದರು, ಮಗಳೇ ಇನ್ನು ಮುಂದೆ ಪಾಪ ಮಾಡದರೂ ಸಮಾಧಾನದಲ್ಲೋ. ಈ ದಿನದವರೆಗೆ ನಿಮಿಷದವರೆಗೆ ಪಾಪ ಮಾಡಿದಂಥ ನಮ್ಮೆಲ್ಲರ ಮುಖಗಳನ್ನು ದಿಟ್ಟಿಸಿ ನೋಡಿ ಪ್ರಭು ನುಡಿಯುವಂಥ ನುಡಿಯೊಂದೇ, ಇನ್ನು ಮುಂದೆ ಪಾಪ ಮಾಡದಿರು ಸಮಾಧಾನದಲ್ಲಿ ಹೋಗು. ಇನ್ನು ಮುಂದೆ ಕ್ರಿಸ್ತನೊಂದಿಗೆ ಸಂಚರಿಸು, ಇನ್ನು ಮುಂದೆ ಕ್ರಿಸ್ತನ ಧ್ವನಿಯಾಗಲು, ಇನ್ನು ಮುಂದೆ ಕ್ರಿಸ್ತನ ಪ್ರತಿಬಿಂಬವಾಗಲು, ಇನ್ನು ಮುಂದೆ ಕ್ರಿಸ್ತನ ಪ್ರತಿಧ್ವನಿಯಾಗುವಂಥ ಕೃಪೆಗಾಗಿ ಮೌನವಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಮತ್ತೊಮ್ಮೆ ದೇವರ ಕರುಣೆಗಾಗಿ ಪ್ರಾರ್ಥಿಸುತ್ತ, ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಪ್ರಾರ್ಥಿಸೋಣ. ಪ್ರಭುವೇ ಆಲಿಸಿರಿ, ಪ್ರಭುವೇ ಕ್ಷಮಿಸಿರಿ. 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 ಸ್ವಲ್ಪ ನಿಮಿಷಗಳು ನಾವು ದೇವರು ನಮ್ಮ ಜೀವನದಲ್ಲಿ ನೀಡಿರುವಂಥ ಎಲ್ಲ ಅನುಗ್ರಹಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮ್ಮ ಉತ್ತರ, ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಈ ನಿಮಿಷದವರೆಗೆ ನಮ್ಮನ್ನು ಪರಿಪಾಲಿಸಿದ್ದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ರೋಗ ಅಪಘಾತ ದುಃಖ ಸಂಕಟಗಳಿಂದ ನಮ್ಮನ್ನು ನಮ್ಮ ಕುಟುಂಬವನ್ನು ರಕ್ಷಿಸಿದ್ದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಅನುದಿನ ಆಹಾರವನ್ನು ನೀಡಿ ನಮ್ಮನ್ನು ಪರಿಪಾಲಿಸಿದ್ದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ದುಃಖ ಸಂಕಟಗಳ ಮಧ್ಯೆಯೇ ಒಂದು ಒಳ್ಳೆಯ ಕುಟುಂಬವನ್ನು ನಮಗೆ ನೀಡಿದ್ದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಅನುದಿನ ನಮ್ಮನ್ನು ಪ್ರೀತಿಸಲು ತಂದೆ ತಾಯಂದಿರನ್ನು ನೀಡಿದ್ದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಪ್ರೀತಿಸುವ ಮಕ್ಕಳನ್ನು ನೀಡಿದ್ದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ವಿದ್ಯಾಭ್ಯಾಸವನ್ನು ನೀಡಿ ನಮ್ಮನ್ನು ಪರಿಪಾಲಿಸುವುದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಅನುದಿನ ಜೀವನದಲ್ಲಿ ನಮಗೆ ಕೆಲಸ ಕಾರ್ಯಗಳನ್ನು ನೀಡಿ ಆಶೀರ್ವದಿಸುವುದಕ್ಕಾಗಿ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ದೊರೆತಿರುವಂಥ ಎಲ್ಲ ಅನುಗ್ರಹಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ದೇವರು ನಮ್ಮನ್ನು ಈ ನಿಮಿಷದವರೆಗೆ ಪರಿಪಾಲಿಸಿದ್ದಾರೆ, ಕೈ ಹಿಡಿದು ನಡೆಸಿದ್ದಾರೆ. ನಮ್ಮ ದುಃಖಗಳ ಮಧ್ಯೆಯೂ ನಮ್ಮನ್ನು ಕೈಬಿಡಲಿಲ್ಲ ಎಂಬುದೇ ಸತ್ಯ. ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆಯ ಒಂದು ಹಾಡನ್ನು, ಸ್ತುತಿ ಸ್ತೋತ್ರದ ಒಂದು ಚಿಕ್ಕ ಹಾಡನ್ನು
ಆಡಿ ದೇವರನ್ನ ಆರಾಧಿಸೋಣ. ನಮ್ಮ ಪಾಪಗಳಿಗಾಗಿ, ನಮ್ಮ ಕುಟುಂಬದ ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸುತ್ತಾ ದಾನಿಯೇಲ್ ಪ್ರವಾದಿಯ ಹಾಗೆ ನಾವು ದೇವರಲ್ಲಿ ಬೇಡಿಕೊಳ್ಳೋಣ. ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ಪ್ರಭುವೇ ಆಲಿಸಿರಿ, ಪ್ರಭುವೇ ಕ್ಷಮಿಸಿರಿ. 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 ಕೀರ್ತನೆ 121 ವಾಕ್ಯ 1. ನಾನು ಬೆಟ್ಟಗಳ ಕಡೆ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದೆ, ನನ್ನ ಸಹಾಯ ಎಲ್ಲಿಂದ ಬರಲಿ? ನನ್ನ ಸಹಾಯ ಭೂಮಿಯ ಆಕಾಶವನ್ನು ಉಂಟು ಮಾಡಿದಂಥ ಸರ್ವಶಕ್ತ ದೇವರಿಂದ. ನನ್ನ ಸಹಾಯ ಬರುವುದು ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತ ದೇವರಿಂದ. ಈ ನಿಮಿಷ ದೇವರಲ್ಲಿ ಬೇಡಿಕೊಳ್ಳೋಣ. ಪ್ರಭುವೇ, ಈ 21 ದಿನಗಳ ಕಾಲ ನಾವು ಈ ಲೋಕಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಪ್ರಭುವೇ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ವಿಶ್ವಾಸಕ್ಕಾಗಿ ಪ್ರಾರ್ಥಿಸಿದ್ದೇವೆ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿದ್ದೇವೆ. ನಮ್ಮ ಹಲವಾರು ಉದ್ದೇಶಗಳಿಗಾಗಿ ಪ್ರಾರ್ಥಿಸಿದ್ದೇವೆ. ನಮ್ಮ ಸಮೂಹಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಪ್ರಭುವೇ, ನಮ್ಮ ಹೃದಯದ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಪವಿತ್ರ ಹೃದಯದೊಂದಿಗೆ ಸೇರಿ ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳೋಣ. ಒಂದು ನಿಮಿಷ
ನಮ್ಮ ಎಲ್ಲ ಪ್ರಾರ್ಥನಾ ಉದ್ದೇಶಗಳನ್ನು ಈ ನಿಮಿಷದವರೆಗೆ ನಾವು ಬೇಡಿಕೊಂಡದ್ದೆಲ್ಲ ಬೇಡಿಕೆಗಳನ್ನು ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಈ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದಾರೆ ಲೋಕದ ನಾನಾ ಕಡೆಗಳಲ್ಲಿ ದಾನಿಯೇಲ್ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಮಕ್ಕಳನ್ನು ಪ್ರಭುವಿನ ಪವಿತ್ರ ಕರಗಳಲ್ಲಿ ಸಮರ್ಪಿಸಿ ನಾವಿರುವಂತಹ ಸ್ಥಳಗಳಲ್ಲಿ ಎರಡು ಕರಗಳನ್ನು ಮೇಲಕ್ಕೆತ್ತಿ ಸಾಧ್ಯವಾದ ರೀತಿಯಲ್ಲಿ ನಮ್ಮ ಸ್ವರಗಳನ್ನು ಎತ್ತಿ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸೋಣ ಹಾಲೆಲುಯ್ಯ 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 ಯೇಸುವೇ ಸ್ತೋತ್ರ ಯೇಸುವೇ ವಂದನೆ ಯೇಸುವೇ ಆರಾಧನೆ ಹಾಲೆಲುಯ್ಯ 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 ಯೇಸುವೇ ಪವಿತ್ರವಾದ ನಿಮಿಷಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ನಿಮ್ಮ ಮಕ್ಕಳ ಮೇಲೆ ಇಳಿದು ಬನ್ನಿರಿ ನನಗೆ ಸ್ವರ್ಗದಿಂದ ದೊರೆತಿರುವಂಥ ಅಧಿಕಾರವನ್ನು ಉಪಯೋಗಿಸಿ ಪ್ರಭುವೇ ಈ ನಿಮಿಷ ಈ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಇವರಲ್ಲಿ ರೋಗಿಗಳಿದ್ದಾರೆ ದುಃಖ ದುಃಖದಲ್ಲಿರುವವರಿದ್ದಾರೆ ಸಂಕಟದಲ್ಲಿರುವವರಿದ್ದಾರೆ ಆರ್ಥಿಕ ಸಮಸ್ಯೆಗಳು ಶಾರೀರಿಕ ನೋವುಗಳು ಮಾನಸಿಕ ಸಂಕಷ್ಟ ಎಲ್ಲವನ್ನು ಪ್ರಭುವೇ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಯೇಸುವೇ ಸ್ವರ್ಗ ತೆರೆದ ಸಕಲ ದೂತರೊಂದಿಗೆ ಸಂರಕ್ಷಕ ದೂತರೊಂದಿಗೆ ಸಕಲ ಸಂತರೊಂದಿಗೆ ನಮ್ಮ ಹೆಸರಿಗೆ ಕಾರಣಕರ್ತರಾದ ಸಂತರೊಂದಿಗೆ ಸೇರಿ ಈ ಎಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಅವರ ಹೃದಯದ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುವಾಗ ರೋಗಗಳಿಂದ ದುಃಖಗಳಿಂದ ಸಂಕಟಗಳಿಂದ ಬಿಡುಗಡೆಯನ್ನು ನೀಡಿ ಪ್ರಭುವೇ ನೀವು ನೀಡುವಂಥ ಶಾಂತಿ ಸಮಾಧಾನ ಪ್ರೀತಿ ಐಕ್ಯತೆ ಅನ್ಯೋನ್ಯತೆಯಲ್ಲಿ ಬೆಳೆಯುವಂಥ ಕೃಪೆಯನ್ನು ನಮ್ಮೆಲ್ಲ ಮಕ್ಕಳಿಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ಇವರೆಲ್ಲ ಉದ್ದೇಶಗಳನ್ನು ಯೇಸುವೆ ನಿಮ್ಮ ಪವಿತ್ರ ಹೃದಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ದುಃಖದಿಂದ ಕಣ್ಣೀರಿಟ್ಟು ಪ್ರಾರ್ಥಿಸುವ ನಿಮ್ಮ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ಇವರಿಗೆ ಸ್ವರ್ಗದಿಂದ ಅನುಗ್ರಹಗಳನ್ನು ತೆರೆಯಿರಿ ಪ್ರಭುವೇ ಸ್ವರ್ಗ ತೆರೆದು ನಮ್ಮ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಪ್ರಭುವೇ ಇವರ ಮಾನಸಿಕವಾದಂಥ ರೋಗಗಳು ಶಾರೀರಿಕ ಸಂಕಷ್ಟಗಳು ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ಕೂಡ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಗಬ್ರಿಯಲ್ ದೂತನು ಮಾತೆ ಮರಿಯಮ್ಮನವರಿಗೆ ನುಡಿದಂಥ ವಾಕ್ಯಗಳಲ್ಲಿ ವಿಶ್ವಾಸಿಟ್ಟು ಪ್ರಾರ್ಥಿಸುತ್ತೇವೆ ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಇಮ್ಮಾನುವೆಲ್ ದೇವರು ನಮ್ಮೊಂದಿಗಿದ್ದಾರೆ ಯೇಸುವೆ ನೀವು ನಮ್ಮ ಮಧ್ಯೆ ವಾಸಿಸುತ್ತೀರಿ ಸಂತ ತಾಮಸ್ ಅಕ್ವಿನಾಸನವರು ನೋಡಿದಾಗ ಎಂಥ ದಿವ್ಯ ಸಂಸ್ಕಾರವಿದು ಸ್ವರ್ಗ ತೆರೆದು ದೇವರು ಮನುಷ್ಯರ ಮಧ್ಯೆ ವಾಸಿಸುವಂಥ ನಿಮಿಷ ಯೇಸುವೆ ಈ ನಿಮಿಷಗಳಲ್ಲಿ ನಮ್ಮನ್ನೇ ಪೂರ್ಣವಾಗಿ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ ಹಾಲೆಲೂಯ್ಯ 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 ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಹಾಲೆಲೂಯ್ಯ 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 ಲೋಕಕ್ಕಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ನಮ್ಮ ಪಾಪ ಪರಿಹಾರಕ್ಕಾಗಿ ಪ್ರಾರ್ಥಿಸುತ್ತಾ ಇನ್ನೊಮ್ಮೆ ಪ್ರಭುವೇ ಆಲಿಸಿರಿ ಪ್ರಭುವೇ ಕ್ಷಮೆ ತೋರಿರಿ ಎಂದು ಒಟ್ಟಾಗಿ ಸೇರಿ ಸಾಷ್ಟಾಂಗವರಾಗಿ ಪ್ರಾರ್ಥಿಸೋಣ ಪ್ರಭುವೇ ಆಲಿಸಿರಿ ಪ್ರಭುವೇ ಕ್ಷಮಿಸಿರಿ ಪ್ರಭುವೇ ಆಲಿಸಿರಿ ಪ್ರಭುವೇ ಕ್ಷಮಿಸಿರಿ ಪ್ರಭುವೇ ಆಲಿಸಿರಿ ಪ್ರಭುವೇ ಕ್ಷಮಿಸಿರಿ ಪ್ರಭುವೇ ಆಲಿಸಿರಿ ಪ್ರಭುವೇ ಕ್ಷಮಿಸಿರಿ ನಮ್ಮೆಲ್ಲ ಉದ್ದೇಶಗಳನ್ನು ಪ್ರಭುವನ ಕರಗಳಲ್ಲಿ ಸಮರ್ಪಿಸೋಣ ಪ್ರತ್ಯೇಕವಾಗಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಿಯೋಗಗಳನ್ನು ಸಮರ್ಪಿಸಿದ ನಮ್ಮೆಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸೋಣ ಪ್ರಭು ಸ್ವರ್ಗ ತೆರೆದು ಈ ಮಕ್ಕಳ ಉದ್ದೇಶಗಳ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥಿಸೋಣ ಯೇಸುವೆ ನೀವು ಪ್ರಮಾದಿಗಳಿಗೂ ಶಿಷ್ಯರಿಗೂ ವಾಗ್ದಾನ ಮಾಡಿದ ಪವಿತ್ರಾತ್ಮ ದೇವರನ್ನು ನಮ್ಮ ಮಕ್ಕಳ ಮೇಲೆ ಕಳುಹಿಸಿರಿ ಪ್ರಭುವೇ ಈ ನಿಮಿಷ ಸ್ವರ್ಗ ತೆರೆದು ನಮ್ಮನ್ನು ಆಶೀರ್ವದಿಸಿರಿ ಎಂದು ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಪ್ರತ್ಯೇಕವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಮಕ್ಕಳ ಪ್ರತ್ಯೇಕವಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿರುವಂಥ ದಾನಿಯಲ್ ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಪ್ರಭುವೇ ಫ್ಲೋರಾ ಎಂಬ ವ್ಯಕ್ತಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ ಪ್ರಭುವೇ ಸ್ವರ್ಗ ತೆರೆದು ಫ್ಲೋರಾ ಎಂಬ ವ್ಯಕ್ತಿಯನ್ನು ಸ್ಪರ್ಶಿಸಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯವನ್ನು ನೀಡಿ ಅನುಗ್ರಹಿಸಿರಿ ಪ್ರಭುವೇ KAS ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡುತ್ತಿರುವಂಥ ಸುಷ್ಮಾ ಎಂಬ ಸಹೋದರಿಗಾಗಿ ಪ್ರಾರ್ಥಿಸುತ್ತೇವೆ
ಪ್ರಭುವೇ. ಪೀಟರ್ ಮೂಲ್ ಹಾಗೂ ರೊನಾಲ್ಡ್ ನೊರೊನ್ನ ಇವರ ಒಳ್ಳೆಯ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಸಬಾಸ್ಟಿನ್ ಎಂಬುವರು ತಮಗಾಗಿ ಒಂದು ಮನೆ ಬೇಕು ಎಂಬ ಉದ್ದೇಶದಿಂದ ಯೇಸುವೆ ತಮ್ಮ ಹೃದಯದ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿದ್ದಾರೆ. ಯೇಸುವೆ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನೀಡಿ ರೋಸಲಿ ಹಾಗೂ ಅವರ ಕುಟುಂಬವನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಪ್ರಭುವೆ. ಕುಟುಂಬದಲ್ಲಿರುವಂಥ ಎಲ್ಲ ನೋವು ಸಂಕಟಗಳನ್ನು ದುಃಖಗಳನ್ನು ಪ್ರಭುವೆ ತೆರೇಸಾ ಮೈಕಲ್ ಕತ್ರಿನಾ ಎಂಬುವರು ನಿಮ್ಮ ಕರಗಳಲ್ಲಿ ಸಮರ್ಪಿಸಿದ್ದಾರೆ. ಇವರನ್ನು ಆಶೀರ್ವದಿಸಿರಿ ಯೇಸುವೆ. ಬೇಬಿ ಕ್ಲೇರ್ ಎಂಬ ಮಗು ಹೃದಯದಲ್ಲಿ ರೋಗದಿಂದ ನರಳುತ್ತಿದ್ದಾಳೆ. ಯೇಸುವೆ ಅವರಿಗಾಗುವಂಥ ಸರ್ಜರಿಯಲ್ಲಿ ಈ ಮಗಳಿಗಾಗುವಂತೆಲ್ಲ ಚಿಕಿತ್ಸೆಗಳಲ್ಲಿ ನೀವೇ ಸೌಖ್ಯವನ್ನು ನೀಡಿ ಆಶೀರ್ವದಿಸಿರಿ. ಉದ್ಯೋಗ ಹಾಗೂ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಯೇಸುವೆ ನಿಮ್ಮಲ್ಲಿ ಬೇಡಿಕೊಂಡಿದ್ದಾರೆ. ಜಾಯ್ಸನ್ ಕಾರ್ವಾರಿಂದ ಜಾಯ್ಸನನ್ನು ಆಶೀರ್ವದಿಸಿರಿ ಪ್ರಭುವೆ. ಟ್ಯೂಮರ್ ರೋಗದಿಂದ ಕ್ಯಾನ್ಸರ್ ಸಂಬಂಧಪಟ್ಟಂಥ ರೋಗದಿಂದ ನರಳುತ್ತಿರುವಂಥ ಐಸಕ್ ರಯನ್ ಎಂಬವರನ್ನು ಪ್ರಭುವೇ ನಿಮ್ಮ ಕರಗಳಲ್ಲಿ ಸಮರ್ಪಿಸಿದ್ದೇವೆ. ಆರ್ಥಿಕ ಸಮಸ್ಯೆಗೊಳಗಾಗಿರುವಂಥ ಮೇಬಲ್ ವೇಗಸ್ ಇವರನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ. 5 ವರ್ಷದ ವಿವಾಹ ಜೀವನದ ನಂತರವೂ ಮಕ್ಕಳಿಲ್ಲದೆ ನರಳುತ್ತಿರುವಂಥ ಪ್ರದೀಪ್ ರೋಷನ್ ಜೆನಿಫರ್ ಜೀನಾ ಇವರಿಗಾಗಿ ಪ್ರಾರ್ಥಿಸುತ್ತೇವೆ ಪ್ರಭುವೆ. ಯೇಸುವೆ ಮಕ್ಕಳ ಭಾಗ್ಯವನ್ನು ಈ ಕುಟುಂಬಕ್ಕೆ ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಎಲಿಜಬೆತ್ ಎಂಬವರ ಉದ್ದೇಶಕ್ಕಾಗಿ ಅವರ ಕುಟುಂಬಕ್ಕಾಗಿ ಯೇಸುವೆ ನಾವು ಪ್ರಾರ್ಥಿಸುತ್ತೇವೆ. ಚಾಂದಿನಿ ಎಂಬವರಿಗೆ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿರುವಾಗ, ಬ್ರಿಜಿತ್ ಎಂಬವರು ಹಾರ್ಟ್ ಸಮಸ್ಯೆಯಿಂದ ನರಳುತ್ತಿರುವಾಗ, ಎಡ್ವರ್ಡ್ ಎಂಬವರಿಗೆ ವೀಸಿಂಗ್ ಹಾಗೂ ಡಯಾಬಿಟಿಸ್ ಸಮಸ್ಯೆಗಳು, ಇವರನ್ನೆಲ್ಲ ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮ ಸೌಖ್ಯದ ಕರಗಳನ್ನು ಚಾಚಿರಿ ಪ್ರಭುವೆ. ಕಲ್ಪನಾ ಮರಿಯಾ ಇವರ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ದೇವರು ಇವರನ್ನು ಇವರ ಕುಟುಂಬಗಳನ್ನು ಆಶೀರ್ವದಿಸಿ ಅನುಗ್ರಹಿಸಲಿ ಎಂದು ಪ್ರತ್ಯೇಕವಾಗಿ ಬೇಡಿಕೊಳ್ಳೋಣ. ನಮ್ಮೆಲ್ಲ ಉದ್ದೇಶಗಳನ್ನು ಸಮರ್ಪಿಸಿ ಪ್ರಾರ್ಥನೆಗೆ ಉತ್ತರ ನೀಡುವಂಥ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಒಂದು ಹಾಡನ್ನು ಹಾಡುತ್ತಾ, ಯೇಸುವೆ ನಮ್ಮನ್ನು ಆಶೀರ್ವದಿಸಿರಿ, ಅನುಗ್ರಹಿಸಿರಿ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ಎಂದು ಬೇಡಿಕೊಳ್ಳುತ್ತಾ ಕೃತಜ್ಞತಾ ಮನೋಭಾವದೊಂದಿಗೆ ಕೆಲವು ನಿಮಿಷಗಳ ಕಾಲ ಮೌನವಾಗಿ ನಮ್ಮೆಲ್ಲ ಬೇಡಿಕೆಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ನನ್ನ ಹತ್ತಿರವೇ
ನನ್ನ ಪ್ರೀತಿಯ ಯೇಸುವೇ ಎಲ್ಲರೂ ನನ್ನ ಕೈ ಬಿಟ್ಟರು ನೀವು ಕೈ ಬಿಡುವ ದೇವರಲ್ಲ ಕೆಲವು ನಿಮಿಷಗಳ ಕಾಲ ದೇವರ ಕರಗಳಲ್ಲಿ ಲೋಕದ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿ, ನೀವು ಸೃಷ್ಟಿ ಮಾಡಿದಂಥ ಈ ಸುಂದರವಾದ ಲೋಕ ಯುದ್ಧ ಕಲಹ ಸಮಸ್ಯೆ ರೋಗಗಳಿಂದ ನರಳುತ್ತಿರುವಾಗ ಯೇಸುವೆ, ನಾವು ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತೇವೆ. ಲೋಕವನ್ನು ಮುನ್ನಡೆಸುವಂಥ ಎಲ್ಲ ರಾಜ್ಯದ ದೇಶಗಳ ನಾಯಕರುಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪರಸ್ಪರ ಭಿನ್ನ ಅಭಿಪ್ರಾಯಗಳನ್ನು ದೂರ ಇಟ್ಟು ಪ್ರಭುವೇ ಶಾಂತಿಗಾಗಿ ಪ್ರೀತಿಗಾಗಿ ಹೋರಾಡುವಂಥ ಕೃಪೆ ಎಲ್ಲರಿಗೂ ನೀಡಿ ಲೋಕವನ್ನು ಶಾಂತಿ ಸಮಾಧಾನದಲ್ಲಿ ಬೆಳೆಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ, ಈ ದಿನ ಪ್ರತ್ಯೇಕವಾಗಿ ಕಥೋಲಿಕ ಧರ್ಮಸಭೆಗಾಗಿ ಪ್ರಾರ್ಥಿಸುತ್ತೇವೆ. ಜಗದ್ಗುರು ಪೋಪ್ ಫ್ರಾನ್ಸಿಸ್, ನಮ್ಮೆಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು, ಕನ್ಯಾಸ್ತ್ರೀಯರು, ನಿಮ್ಮ ನಾಮವನ್ನು ಹೊರುವಂತಹ ಪ್ರತಿಯೊಬ್ಬರು ನಿಮ್ಮನ್ನು ಪ್ರತಿಬಿಂಬಿಸಿ ನಿಮ್ಮ ವಾಕ್ಯವನ್ನು ಆಲಿಸಿ ನಿಮ್ಮ ವಾಕ್ಯದಂತೆ ಜೀವಿಸಿ ನಿಮಗೆ ಸಾಕ್ಷಿಗಳಾಗುವಂಥ ಕೃಪೆಯನ್ನು ಎಲ್ಲರಿಗೂ ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ಪ್ರತ್ಯೇಕವಾಗಿ ಎಲ್ಲ ಕಥೋಲಿಕ ಕುಟುಂಬಗಳನ್ನು, ಕ್ರೈಸ್ತ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ವಿಶ್ವಾಸದಲ್ಲಿ, ದೈವ ಭಯದಲ್ಲಿ, ದೈವ ಭಕ್ತಿಯಲ್ಲಿ ತಂದೆ ತಾಯಂದರಿಗೆ ವಿಧೇಯರಾಗಿ ಬೆಳೆಯುವಂಥ ಮಕ್ಕಳು, ಮಕ್ಕಳ ಪ್ರೀತಿಯಲ್ಲಿ ಬೆಳೆಯುವಂಥ ತಂದೆ ತಾಯಂದರು, ನಜರೇತಿನ ಕುಟುಂಬದಲ್ಲಿದ್ದಂಥ ಶಾಂತಿ ಸಮಾಧಾನದಲ್ಲಿ ನಮ್ಮ ಕುಟುಂಬಗಳನ್ನು ಬೆಳೆಸಬೇಕೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ಪ್ರತ್ಯೇಕವಾಗಿ ನಮ್ಮ ದೇಶದ, ನಮ್ಮ ಲೋಕದ ಎಲ್ಲ ಯುವಕ ಯುವತಿಯರನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಜೀವನದಲ್ಲಿ ಭವಿಷ್ಯಗಳನ್ನು ರೂಪಿಸುವಂಥ ಕೃಪೆ, ಜೀವನದಲ್ಲಿ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಬದುಕುವಂಥ ಕೃಪೆ, ಜೀವನದಲ್ಲಿ ಒಳ್ಳೆಯ ಕುಟುಂಬ ಜೀವನವನ್ನು ನಡೆಸುವಂಥ ಕೃಪೆ, ಒಳ್ಳೆಯ ಉದ್ಯೋಗವನ್ನು ಮಾಡುವಂಥ ಕೃಪೆ, ದೈವ ವಿಶ್ವಾಸದಲ್ಲಿ ಬೆಳೆಯುವಂಥ ಕೃಪೆಯನ್ನು ನೀಡಿ ಎಲ್ಲ ಯುವಕ ಯುವತಿಯರನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುತ್ತೀವಿ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೀವಿ.
ಯೇಸುವೇ ಪ್ರತ್ಯೇಕವಾಗಿ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೀವಿ. ತಂದೆ ತಾಯಂದರಿಗೆ ವಿಧೇಯರಾಗಿ ದೈವ ಭಯ ದೈವ ಭಕ್ತಿಯಲ್ಲಿ ದೇವರ ಪ್ರೀತಿಯಲ್ಲಿ ಬೆಳೆಯುವಂಥ ಕೃಪೆ ನಮ್ಮ ಮಕ್ಕಳಿಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ಪ್ರತ್ಯೇಕವಾಗಿ ವಿವಾಹ ಜೀವನಕ್ಕೆ ಪ್ರಾಯವಾಗಿ ಬಂದಿರುವಂತಹ ಎಲ್ಲ ಯುವಕ ಯುವತಿಯರನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಪವಿತ್ರ ಕುಟುಂಬಕ್ಕಿರುವಂತಹ ಒಂದು ಅನುಗ್ರಹವನ್ನು ನಮ್ಮೆಲ್ಲ ಯುವಕ ಯುವತಿಯರಿಗೆ ನೀಡಿ ಜೀವನದಲ್ಲಿ ಸಂಗಾತಿಗಳನ್ನು ಕ್ರಿಸ್ತರ ನಾಮದಲ್ಲಿ ಸ್ವೀಕರಿಸಿದಂಥ ಕೃಪೆಯನ್ನು ದಯಪಾಲಿಸಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ಹಲವಾರು ರೀತಿಯ ಆರ್ಥಿಕ ಸಮಸ್ಯೆಗಳ ಮೂಲಕ ನರಳುವಂಥ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನುಗ್ರಹಗಳನ್ನು ನೀಡಿ ಪರಿಪಾಲಿಸಬೇಕೆಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಪ್ರತ್ಯೇಕವಾಗಿ ಕೊರೋನಾ ಮಹಾಮಾರಿಯಿಂದ ನರಳುತ್ತಿರುವಂಥ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ರೋಗಿಗಳಾದವರನ್ನ ಆರೋಗ್ಯ ನೀಡಿ ಆಶೀರ್ವದಿಸಿರಿ. ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಂಥ ವೈದ್ಯರಿಗೂ ನರ್ಸ್ಗಳಿಗೂ ಆರೋಗ್ಯ ಕಾರ್ಯಕರ್ತರಿಗೂ ಎಲ್ಲರಿಗೂ ಪ್ರಭುವೇ, ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ರಕ್ಷಾ ಕಾರ್ಯದಲ್ಲಿ ತೊಡಗಿರುವಂಥ ಎಲ್ಲರನ್ನ ಆಶೀರ್ವದಿಸಿ ಅನುಗ್ರಹಿಸಿ ಈ ಸೋಂಕಿನಿಂದ ಪ್ರತಿಯೊಬ್ಬರನ್ನು ರಕ್ಷಿಸಿ ಈ ಸೋಂಕನ್ನು ಈ ಲೋಕದಿಂದ ದೂರ ಸರಿಯಲು ಬೇಕಾದ ಕೃಪೆಯನ್ನು ನೀಡಿ ಪ್ರಭುವೇ, ನಿಮ್ಮ ಅಮೂಲ್ಯ ರಕ್ತದಿಂದ ಎಲ್ಲ ಸೋಂಕುಗಳನ್ನು ಬಂಧಿಸಿ ನೀವೇ ನಮ್ಮ ರಕ್ಷಕರು ಎಂಬ ವಿಶ್ವಾಸದಲ್ಲಿ ಬದುಕೊಂಡ ಕೃಪೆಯನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ, ಪ್ರತ್ಯೇಕವಾಗಿ ನಮ್ಮ ಕುಟುಂಬಗಳಿಂದ ಮರಣ ಹೊಂದಿದವ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಮಗಾಗಿ ದುಡಿದು ಮಾಡಿದಂತಹ ಎಲ್ಲ ಆತ್ಮಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುವಾಗ ಪ್ರಭುವೇ, ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ ನಿತ್ಯ ಜ್ಯೋತಿಯನ್ನು ಅವರ ಮೇಲೆ ಪ್ರಕಾಶಿಸಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಓ ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮೆಲ್ಲ ಉದ್ದೇಶಗಳನ್ನು ಸಮರ್ಪಿಸಿ ಈಗ ನಾವು ಆರಾಧನೆಯ ಕೊನೆಯ ಆಶೀರ್ವಾದಕ್ಕಾಗಿ ಸಿದ್ಧರಾಗುತ್ತಿರುವಾಗ ಆರಾಧನೆಯ ಹಾಡನ್ನು ಹಾಡಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಎಂತ ದಿವ್ಯ ಸಂಸ್ಕಾರ ಮಾಗಿ ವಂದಿಸೋಣ
Stotra.